ಸಿದ್ದರಾಮಯ್ಯನವರು ಒಬ್ಬ ಸ್ವಾಭಾವಿಕ ನಾಯಕ, ಈಸ್ ಎ ನ್ಯಾಚುರಲ್ ಲೀಡರ್, ಈಸ್ ಎ ಮಾಸ್ ಲೀಡರ್. ಇದು ಇಡೀ ರಾಜ್ಯದ ಜನತೆಗೆ ಗೊತ್ತಿರೋ ವಿಷಯ. ಅವರ ಸಾಮರ್ಥ್ಯ ಏನು ಅಂದರೆ ಉತ್ತಮ ಆಡಳಿತ ನೋಡಿದಂತೆ ನಡೆಯಿತು. ಇದು ಇಡೀ ರಾಜ್ಯದ ಜನರು ಅವರ ನಾಯಕತ್ವದಲ್ಲಿ ವಿಶ್ವಾಸ ನಂಬಿಕೆ ಇಟ್ಟಿದ್ದಾರೆ. ಸಿದ್ದರಾಮಯ್ಯ ಈಸ್ ಎ ಟೆಸ್ಟೆಡ್ ಲೀಡರ್. ಸಿದ್ದರಾಮಯ್ಯ ಇಸ್ ಎ ಟೆಸ್ಟೆಡ್ ಲೀಡರ್. ಸಿದ್ದರಾಮಯ್ಯ ಇಸ್ ಎ ಟ್ರಸ್ಟೆಡ್ ಲೀಡರ್. ಪದೇ ಪದೇ ಸಿದ್ದರಾಮಯ್ಯ ಹೇಳ್ತೀವಿ ಈಶ್ವರಪ್ಪನವ್ರಿಗೆ, ಇವನ್ ನಾಲ್ಗೆಗೂ ಮಿದುಳಿಗೂ ಕನೆಕ್ಷನ್ ಇಲ್ಲ ಅಂತಾರೆ. ಹತಾಶರಾಗಿದ್ದೆ ಈಶ್ವರಪ್ಪ, ರಾಜಕೀಯ ಹತಾಶೆ ಇದೆ. ಅವ್ರ ಪಾರ್ಟಿಯವ್ರ ಕ್ಯಾರಿಯರ್ ಇಲ್ಲ, ಅಧಿಕಾರ ಇಲ್ಲ, ಹೀಗಾಗಿ ಬಾಯಿಗೆ ಬಂತಂತ ಮಾತು. ಅಂಬೇಡ್ಕರ್ ಪ್ರತಿನಿಧಿ ಎಂ ಡಿ ಅವ್ರಿಗೆ ಉನ್ನತ ಹುದ್ದೆ ಕೊಟ್ಟಿದ್ರೆ ಹಂಗಾಗಿ ನಿಮ್ಮಲ್ಲಿ ಸಮನ್ವಯ ಕೊರತೆ ಕಾಡ್ತಾ ಇದೆಯಾ? ಸಮನ್ವಯ ಆಗ್ತದೆ ಅದು ನನ್ನ ಗಮನಕ್ಕೆ ಗೊತ್ತಿಲ್ಲ. ಏನಾರು ಅವ್ರಿಗೆ ಬೇಕು ಅಂದ್ರೆ ಆಡಳಿತಾತ್ಮಕ ದೃಷ್ಟಿಯಲ್ಲಿ ಏನ್ ಮಾಡ್ಬೇಕು ಡಿಸಿಷನ್ ಮಾಡ್ತೀವಿ. ಅದಕ್ಕೆ ಸಮನ್ವಯ ಕೊರತೆ ಏನಿದೆ? ಅದು ನನ್ಗೆ ಐಡಿಯಾ ಇದೆ. ಅವ್ರು ಮಾಡ್ಬೇಕು ಅಂದ್ರೆ ಮಾಡಿದ್ರಾಯ್ತು. ಅದರಲ್ಲಿ ಏನಿದೆ ಅಭಿಪ್ರಾಯ? ಇಂಡಿಯಾ ಇಸ್ ಎ ಗ್ರೇಟ್ ಡೆಮೊಕ್ರೆಟಿಕ್ ಕಂಟ್ರಿ ಅಲ್ವಾ, ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ಗಣತಂತ್ರದ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟಿರೋದು ಒಂದು ರಾಜ್ಯದ ಅಧಿಕಾರ ಮತ್ತು ಸ್ವಾಯತ್ತತೆಯನ್ನು ಕೇಂದ್ರ ಸರ್ಕಾರ ಕೈ ಹಾಕಕ್ಕೆ ಬರಲ್ಲ. ಒಂದು ರಾಷ್ಟ್ರ ಒಂದು ಚುನಾವಣೆ ಅನ್ನೋದು ಸರ್ವಾಧಿಕಾರಿ ಧೋರಣೆಯ ಪ್ರವೃತ್ತಿ. ಈಗಿರೋದು ಪ್ರಜಾಪ್ರಭುತ್ವ. ಮೊನ್ನೆ ನಮ್ಮ ರಾಜ್ಯಕ್ಕೆ ಎಲೆಕ್ಷನ್ ನಡೆದಿದೆ 2024. ನೀವು ಬನ್ನಿ ನಮ್ಮ ಜೊತೆಗೆ ಎಲೆಕ್ಷನ್ ಅಂದರೆ ಒಂದು ರಾಜ್ಯದ ಸ್ವಾಯತ್ತತೆಯನ್ನು ಪ್ರಜಾಪ್ರಭುತ್ವವನ್ನು ಅದರ ನಡುವಕ್ಕೆ ಒಸ್ಕಾಕಲ್ಲ. ಪ್ರಜಾಪ್ರಭುತ್ವದಲ್ಲಿದ್ದು ಸರ್ವಾಧಿಕಾರಿ ಆಡಳಿತ ಇದು ಹಿಟ್ಲರ್ ಸಂಸ್ಕೃತಿನ. ಇದು ಕಾನ್ಸ್ಟಿಟ್ಯೂಷನಲ್ಲಿ ದೇರ್ ಇಸ್ ನೋ ಸ್ಕೋಪ್.